ಇದೆ ದುಬೈ ಬ್ರೀಡ್ ಇದು ಸೌದಿ ಅರಬ್ನ ಸಿಕ್ತರೆ ಇದು ಇದೆ ಒಂದೇ ಪೀಸ್ ಇದೆಯಾ ನಮ್ದೇ ಹತ್ರ ಇವತ್ತು ಇದು ಜೇಕಬ್ ಇದು ಆಸ್ಟ್ರೇಲಿಯನ್ ಹಾ ಇದು ನಾಲ್ಕು ಕೊಂಬು ಬಂದಿದೆ ಇದಕ್ಕೆ ನೋಡಿ ಸಿರೋಯಿ ಸಿರೋಯಿ ಹಾ ಇದು ರಾಜಸ್ಥಾನ ಕಡೆ ಇದನ್ನ 110 ಕೆಜಿ ಹಿಂಗೆ ಇದೆಯಾ ಇವತ್ತು ಜಿಂಗು ಕಾಶ್ಮೀರ ಕಡೆ ಸಿಕ್ತರೆ ಅಷ್ಟೇ ಇನ್ನು ಬೇರೆ ಕಡೆ ಸಿಗಲ್ಲ ಇದು ನಮಸ್ಕಾರ ಸರ್ ಸರ್ ಇಲ್ಲಿ ನಮ್ದು ಹೆಸ್ರೆ ಮುಖೇಶ್ ಇದೆಯಾ ಇದು ವಿಲಾಯ್ತಿ ಮೆಂಡಾ ಇರ್ತದೆ ಇದು ಹೆಸ್ರೆ ವಿಲಾಯ್ತಿ ಮೆಂಡಾ ಕುರಿಗಳು ಇದು ಕಾಶ್ಮೀರ್ ಕಡೆನೇ ಇದು ಬ್ರೀಡು ಇದು ಮಟನ್ ಟೇಸ್ಟ್ ತುಂಬಾ ಚೆನ್ನಾಗಿ ಇರ್ತಾರೆ ಇದು ಮತ್ತೆ ಇದು ಇವತ್ತು ಒಂದು ವರ್ಷ ಆಗಿದೆ ಇದಕ್ಕೆ 60 ಕೆಜಿ ಹಿಂಗೆ ಒಂದೊಂದು ಇದೆಯಾ ಇವತ್ತು 60 ಕೆಜಿ ಬರ್ತಾರೆ ಇನ್ನ ತುಂಬಾ ಇದು ಫೈಟರ್ ಇದು ಅಂದ್ರೆ ಇದು ಫೈಟಿಂಗ್ ಜಾಸ್ತಿ ಮಾಡ್ತಾರೆ ಇನ್ನ 6 ತಿಂಗಳ ಮೇಲೆ ಇದಕ್ಕೆ ಎಲ್ಲ ಕಟ್ಟಬೇಕು ದಾರನ ಕಟ್ಟಬೇಕು ಮತ್ತೆ ಇದು ಜಾಸ್ತಿ ಗಲಾಟೆ ಮಾಡ್ತಾರೆ ಫುಡ್ ಇದಕ್ಕೆ ಅದ ಬಿಡುಗೆ ಹಿಂಡಿ ಬುಣ್ಸ ಹಾಕ್ತೀನಿ ಮತ್ತೆ ಇದು ನೇಪಿಯರ್ ಹಾಕ್ತೀನಿ 10 ಗಂಟೆ ಇನ್ನ ಮಧ್ಯಾಹ್ನ ಗಂಟೆ ಇದಕ್ಕೆ ಸ್ಯಾಲೇಜ್ ಹಾಕ್ತೀನಿ ತಿರ್ಗಾ ಸೈಕಲ್ ಅದೇ ನೇಪಿಯರ್ ಹಾಕ್ಬಿಡ್ತೀನಿ ಅಷ್ಟೇ ಅಷ್ಟೇ ಮಾತ್ರ ಮೇವು ಇದಕ್ಕೆ ರೋಗ ಈಗ ಏನ್ ಬರಲ್ಲ ಸರ್ ಇದಕ್ಕೆ ಎಲ್ಲ ನೀಟ್ಲಿ ಇಲ್ಲೇ ಕೆಳಗಡೆ ಗುಡಿಸ್ತೀನಿ ದಿನ ವಾಕಿಂಗ್ ನ ಬಿಡ್ತೀನಿ ಅಲ್ಲಿ ಫೀಲ್ಡ್ ಅಲ್ಲಿ ಆರಾಮ್ನ ಚೆನ್ನಾಗ ತಿಂತಾರೆ ಆರಾಮ್ನ ಇರ್ತಾರೆ ಏನಾಗಲ್ಲ ಇದು ಇದು ಕಾಶ್ಮೀರ ಕಡೆ ಇದು ಕಾಶ್ಮೀರ ಕಡೆನ ಇಲ್ಲೇ ಆರ್ಡರ್ ಮಾಡ್ತೀನಿ ಅಲ್ಲೇನ ಬರ್ತಾರೆ ಇಲ್ಲಿ ಮಟನ್ ಕೆಜಿ ಆಗೋತಿಲ್ಲ ಅಣ್ಣ ಇದು ನಮ್ದೇ ಹತ್ರ ತೂಕ ಲೆಕ್ಕ ಇದೆ ಕೆಜಿ ಲೆಕ್ಕ ಯಾರನ್ನ ಬೇಕ ಮತ್ತೆ ಅಲ್ಲಿ ಬೋರ್ಡ್ ಅಲ್ಲೇ ನಂಬರ್ ಇದೆಯಾ ಕಾಂಟ್ಯಾಕ್ಟ್ ಮಾಡ್ಬೇಕು ಬರ್ಬೇಕು ರೇಟ್ ಎಷ್ಟು ಇದೆಯಾ ಅವರು ಹೇಳ್ತಾರೆ ನೋಡ್ಬೇಕು ಫಸ್ಟ್ ನೋಡ್ಬೇಕು ಮರಿಗಳು ವಿಶಿಷ್ಟ ಏನಿಲ್ಲ ಅಣ್ಣ ಇದು ಗೊತ್ತಾ ಇದು ಕಾಶ್ಮೀರ ಕಡೆ ಇದೆಯಾ ಬ್ರೀಡ್ ಇದು ಇಲ್ಲೇ ಯಾರು ಇಲ್ಲೇ ಬೆಂಗಳೂರಲ್ಲಿ ಎಲ್ಲ ಜಾಗ ಸಿಗಲ್ಲ ಇದು ನಮ್ದೇ ಹತ್ರ ಇದೆಯಾ ಇನ್ನ ಬೇರೆ ಕಡೆ ಹೋಗ್ಬೇಕು ಇಲ್ಲೇ ಸಿಗಲ್ಲ ಬೆಂಗಳೂರಲ್ಲಿ ಜಾಸ್ತಿ ಕಮ್ಮಿ ಸಿಗ್ತಾರೆ ಇದು ನಮ್ದೇ ಹತ್ರ ಇದೋ ಇರ್ದ ಮಾತ್ರ ಇದೆಯಾ ಇವತ್ತು ಇಲ್ಲ 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 ಹಾ ಡಿಮ್ಯಾಂಡ್ ಚೆನ್ನಾಗಿ ಇದೆಯಾ ಮತ್ತೆ ಮಟನ್ಗಳು ಇಲ್ಲ ಚೆನ್ನಾಗಿ ಟೇಸ್ಟ್ ಇರ್ತಾರೆ ಬೇರೆ ಇನ್ನ ಬೇರೆ ಇದೆಯಾ ಇದು ನೋಡಿ ಇದು ಸೌದಿ ಅರಬ್ ಬ್ರೀಡ್ ಇದು ದುಂಬಾ ಇದು ದುಂಬಾ ಇದೆಯಾ ಇದು ದಕ್ಷಿಣ ಆಫ್ರಿಕಾನ ಇದು ಬೋಯರ್ ಇದು ಬನ್ನಿ ಇಲ್ಲ ಮುಂದೆ ಮುಂದೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಇದೆ ದುಬೈ ಬ್ರೀಡ್ ಇದು ಸೌದಿ ಅರಬ್ನ ಸಿಕ್ತರೆ ಇದು ಇದೆ ಒಂದೇ ಪೀಸ್ ಇದೆಯಾ ನಮ್ದೇ ಹತ್ರ ಇವತ್ತು ಒಂದೇ ಕುರಿ ಇರೋದು ಒಂದೇ ಕುರಿ ಇದೆ ಇದು ಸೌದಿ ಅರಬಿಯದು ಹಾ ಹಾ ಜಾಸ್ತಿ ಅಲ್ಲೇ ಸಿಕ್ತಾರೆ ಇಲ್ಲೇ ಸಿಗಲ್ಲ ಯಾರ ಕಡೆ ಸಿಗಲ್ಲ ಇದು ಇದು ತುಂಬಾ ಇದು ಮತ್ತೆ ಇದು ಬೋಯರು ಇದು ಮೇಕೆ ಇದೆಯಾ ಇದು ಬಟ್ ಇದು ದಕ್ಷಿಣ ಆಫ್ರಿಕಾನ ಇದು ಬೋಯರ್ ಇರ್ತಾರೆ ಇದು ಹೆಸ್ರೆ ಬೋಯರ್ ದಕ್ಷಿಣ ಆಫ್ರಿಕಾದಲ್ಲಿ ಸಿಗುತ್ತೆ ಹಾ ಇದು ನಾ ಎಲ್ಲ ಜಾಗ ಸಿಗಲ್ಲ ಇದು ನಾವು ಸಾಕ್ತೀನಿ ಅಣ್ಣ ಇದು ಆನ್ಲೈನ್ ನಮ್ದೇ ಹತ್ರ ಬಕ್ರೀದ್ ಬಕ್ರೀದ್ಗೆ ಸಾಕ್ತೀನಿ ಬಕ್ರೀದ್ನ ಎಲ್ಲ ಮಾಡ್ಬಿಡ್ತೀನಿ ಸೇಲ್ ಇದು ಒಂದೇ ಇರ್ದ ಎಲ್ಲ ಹೋಯ್ತು ಎಲ್ಲ ಸೇಲ್ ಆಗಿದೆ ಇದು ಬನ್ನೂರು ಕುರಿ ಇದೆ ಅದು ಇದು ಒಂದೇ ಇರ್ದ ಇದು ಬನ್ನೂರು ಸಿಗ್ತಾರೆ ಇಲ್ಲ ಲೋಕಲ್ ಅದು ಇದು ಸಿಗಲ್ಲ ಹಾ ಇದೇ ಸೌತ್ ಆಫ್ರಿಕಾ ಇದು ದುಬೈ ಸೌದಿ ಅರಬ್ನ ಸೌದಿ ಅರಬ್ ಇದನ್ನ ನೋಡಿ ಇಲ್ಲೇ ಇಲ್ಲೇ ಹಿಂಗೆ ಇದೆ ಇದೇ ತರ ಇರ್ತಾರೆ ಇದು ಬ್ರೀಡ್ನ ಮೇವು ಇದಕ್ಕೆ ಸೇಮ್ 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 ಆಗ್ತೀನಿ ಸೇಮ್ ಆಗ್ತೀನಿ ಮತ್ತೆ ಇದಕ್ಕೆ ಒನ್ ಟೈಮ್ ಇದಕ್ಕೆ ಇದು ಗೋಧಿ ಜೋಳ ಬೇಕು ಹಾ ಅರ್ಧ ಕೆಜಿ ಇದು ಮೂರನ್ನ ಹಾಕ್ತೀನಿ
ಏನ್ ಗಲಾಟೆ ಮಾಡಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರ ಸೆಟ್ ಆಗಿದ ಇಲ್ಲೇ, ಅದಕ್ಕೆ ಮೂರ್ ಸೆಪರೇಟ್ ಇರ್ತಾರೆ. ಅವ್ರು ಚಿಕ್ಕನ ಹಾಕಿಲ್ಲ ಅಲ್ಲೇ ಕಲ್ಸಿದ ಮತ್ತೆ ಇದು ಗಲಾಟೆ ಮಾಡ್ತಾರೆ. ಇರಿಲ್ಲ ಸರಿ ಸರಿ ಕೈ ಇದ ಗುದಿತ್ರೆ ಇದು. ಹಾ ಇದು ಕಾಶ್ಮೀರ್ ಫುಲ್ಲ ಓಸಿ ಬಂದ ಇರೋದು. ಇದು ಬೇರೆ ಬೇರೆ ಇದೆಯಾ? ಇದಕ್ಕೆ ಇದು ಡಾರ್ಪರ್ ಇದೆಯಾ? ಡಾರ್ಪರ್ ಆಸ್ಟ್ರೇಲಿಯಾ ಬ್ರೀಡ್. ಇದನ್ನ ಆಸ್ಟ್ರೇಲಿಯಾ ಜಾಕಪ್ ಹೇಳ್ತಾರೆ. ಇದಕ್ಕೆ ಇದು ನಾಲ್ಕು ಕೊಂಬು ಇದೆಯಾ? ಇದಕ್ಕೆ ಇದು ಇದು ಹಸ್ರನ್ನ ಇದು ಜಾಕಪ್ ಹೇಳ್ತಾರೆ. ಜಾಕಪ್ ಜಾಕಪ್ ಇದು ಆಸ್ಟ್ರೇಲಿಯಾ ಕಡೆ. ಇದು ಇದು ಈ ತರ ನಮ್ದೇ ಯಾತ್ರ ಎರಡು ಇದೆಯಾ? ಎರಡು ಪೀಸು ಇದು ಒಂದು ಅದು ಒಂದು. ಅವ್ರ ಕೊಂಬು ಜಾಸ್ತಿ ಬಂದಿದ್ದ ಅದು ಕೊಯ್ದು ಕಟ್ ಮಾಡಿದ ಅವ್ರಕ್ಕೆ. ಇದು ಇದೆಯಾ? ಮತ್ತೆ ಇದು ನೋಡಿ, ಇದು ಡಾರ್ಫರ್. ಇದು ಡಾರ್ಫರ್ ಪ್ಯೂರ್. ಇದನ್ನ ಆಸ್ಟ್ರೇಲಿಯಾನ ಸಿಗ್ತಾರೆ. ಇದು ಇದು 90 ಕೆಜಿ ಮೇಲೆ ಇದೆಯಾ? ಇದು ಇನ್ನ ಒಂದು ಇದೆಯಾ ನೋಡಿ, ಇದು 130 ಕೆಜಿ. ಇದು ಹಾ ಡಾರ್ಫರ್. ಇಲ್ಲ ಅವ್ರು ಹಿಂಗೆ ಹಿಂಗೆ ಹೋಯ್ತಾರೆ, ಇಲ್ಲ ಜನಗಳು ಹಿಡ್ದ ಮತ್ತೆ ಸುಮ್ಮನೆ ಇರಲ್ಲ ಅವರು. ಇದು ಜಾಕಪ್, ಇದು ಆಸ್ಟ್ರೇಲಿಯನ್ನ ಇದು ನಾಲ್ಕು ಕೊಂಬು ಬಂದಿದೆ ಇದಕ್ಕೆ ನೋಡಿ. ಇಲ್ಲ ಎಲ್ಲಾನ ಬರಲ್ಲ ಆಸ್ಟ್ರೇಲಿಯಾ. ಇದು ಬ್ರೀಡ್ ಬೇರೆ ಇದೆಯಾ? ಇದು ಜಾಕಪ್ ಇದೆಯಾ? ಆಸ್ಟ್ರೇಲಿಯಾ ಕಡೆ ನೋಡಿ, ಅದು ಡಾರ್ಪರ್ ಇದೆಯಾ? ಅದು ಅವ್ರನ್ನ ಕೊಂಬು ಇನ್ನ ಸಣ್ಣ ಸಣ್ಣ ಬರ್ತಾರೆ, ಚಿಕ್ಕ ಚಿಕ್ಕ ದೊಡ್ಡದ ಬರಲ್ಲ ಈ ತರ. ಇದು ಬ್ರೀಡ್ ಜಾತಿ ಬೇರೆ ಇದೆಯಾ? ಇದು ಇದು ಜಾಕಪ್ ಬ್ರೀಡ್, ಅದಕ್ಕೆ ಇದಕ್ಕೆ ನಾಲ್ಕು ಕೊಂಬು ಬರ್ತಾರೆ. ಇಲ್ಲ ಇಲ್ಲ ನಾವು ಬೇರೆ ಕಡೆ ತಂದಿದ, ಇದು ಮಹಾರಾಷ್ಟ್ರ ಸೈಡ್ ಬಾಂಬೆ ಕಡೆ ತಂದಿದ ನಾವು. ಇಲ್ಲ ಇಲ್ಲ ಏನ್ ಇಲ್ಲ, ಏನ್ ಕುರಿ ನಮ್ದೇ, ಅದು ನಾವ್ ತಂದಿಲ್ಲ. ಇವತ್ತು ಎಲ್ಲಾ ಬಕ್ರೀದ್ ಮಾಡಕ್ಕೆ ನಾವು ಗಂಡ ಮರಿ ರೆಡಿ ಮಾಡ್ತೀನಿ ಅಷ್ಟೇ. ಬಕ್ರೀದ್ ಅಷ್ಟೇ, ಇನ್ನ ನಮ್ದೇ ಹತ್ರ ಹಿಂಗೆ ದಿನ ಸೇಲ್ ಆಗಲ್ಲ. ಬಕ್ರೀದ್ ಮಾತ್ರ ಎಲ್ಲ ಜನ ಬರ್ತಾರೆ, ಎಲ್ಲ ತಗೊಂಡು ಹೋಯ್ತಾರೆ. ಇಲ್ಲೇನ ಇದು ಅದೇ ಡಾರ್ಪರ್. ಇದು ಡಾರ್ಪರ್ ಬಟ್ ಇದು ಸ್ವಲ್ಪ ಕ್ರಾಸ್ ಆಗಿದ, ಅದಕ್ಕೆ ಕಲರ್ ಇದೆಯಾ ಬಂದಿದೆ ಕಲರ್ ಬ್ಲ್ಯಾಕ್ ಅಂಡ್ ವೈಟ್. ಕಾಂಟ್ಯಾಕ್ಟ್ ಮಾಡ್ಬೇಕಾಯ್ತು ನೋಡಿ, ಎಲ್ಲ ನಮ್ ದೇಶ ತಳಿ ಬಿಟ್ಟು ಬೇರೆ ಹೊರದೇಶ ತಳಿನೂ ಇದಾವೆ, ಇಲ್ಲಿ ತುಂಬಾ ನೋಡಕ್ಕೂ ಸಖತ್ ಆಗಿದಾವೆ. ಒಂದೊಂದು ಕುರಿ ಬಂದ್ಬಿಟ್ಟು ಎಷ್ಟು ಕೆಜಿ ಬರ್ತಾನೆ? ಇದು 100 ಕೆಜಿ ಮೇಲೆ ಇದೆಯಾ? 100 ಕೆಜಿ ಮೇಲೆ ಇದಾವೆ, ನೋಡಕ್ಕೂ ಸಖತ್ ಆಗಿದಾವೆ. ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ, ಇದು ನಾಲ್ಕು ಕಂಬಿ ಇದೆ ನೋಡಿರೋಣ ಮತ್ತೇನಿದೆ. ಸೊ ಇದು ಇದಕ್ಕೆಲ್ಲ ಫುಡ್ ಎಲ್ಲ ಸೇಮ್ ಇರುತ್ತೆ? ಸೇಮ್ ಸೇಮ್. ಎಸ್ ಎಮ್ ಐ ವೈ. ಇದು ಕಾಶ್ಮೀರ ಕಾಶ್ಮೀರ ಕಡೆ. ನೋಡಿ ಇದು ಪ್ಯೂರ್ ಬ್ಲ್ಯಾಕ್, ಇದು ಬೀಟಲ್ ಪಂಜಾಬ್ ಅರಣ್ಯ ಕಡೆ. ಇದು ಇದು ಬೀಟಲ್ ಹೇಳ್ತಾರೆ ಇವ್ರ ಹಸ್ರೆ. ಬೀಟಲ್ 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 ಕೊಂಬು ಹಿಂಗೆ ಬರ್ತಾರೆ ಅವ್ರನ್ನ. ಇದನ್ನು ಇದು ಕೋಟಾ ಇದೆಯಾ? ಕೋಟಾ ಇದು ರಾಜಸ್ಥಾನ ಕಡೆ ಸಿಗ್ತಾರೆ. ಇದು ಇದು ಕೋಟಾ. ಇದು 70 ಕೆಜಿ ಇದೆಯಾ ಇವತ್ತು? 70 ಕೆಜಿ ಇದು ಎಲ್ಲ ಕೋಟಾ. ಇದು ಇಲ್ಲ ಇಲ್ಲ ಇಲ್ಲ, ಏನ್ ಮಾಡಲ್ಲ ಅವರು, ಏನ್ ಮಾಡಲ್ಲ. ಯಾರ್ದ ಬೇಕು, ಒಂದೊಂದು ಕುರಿ ಬೇಕಾಯ್ತು ಹೇಳ್ತಾರೆ, ಒಂದು ಮೇಕೆ ಬೇಕು ಆಯ್ತು,
ಅದಕ್ಕೆ ಎಲ್ಲ ಕಡೆನ ಇಲ್ಲೇ ಇದೆಯಾ ನಮ್ದೇ ಹತ್ರ. ಯಾವ ತರ ಬೇಕಾದ್ರೆ ರಾಜಸ್ಥಾನ ಬೇಕು, ಪಂಜಾಬ್ ಹರಿಯಾಣ ಬೇಕು, ಕಾಶ್ಮೀರ್ ಬೇಕು, ಆಸ್ಟ್ರೇಲಿಯಾ ಬೇಕು, ಎಲ್ಲ ಇದೆ ನಮ್ದೇ ಹತ್ರ. ನಾತ 15 ಬ್ರೀಡ್ ಇದೆ. ಇದು ಸೋಜತ್ ಇದೆ, ಸೋಜತ್ ಇದು ಪ್ಯೂರ್ ವೈಟ್. ವಿಶಿಷ್ಟ ಇದು ಹಿಂಗೆ ಇದೆಯಾ? ಇದು ಮಟನ್ಗಳು ಚೆನ್ನಾಗಿ ಇರ್ತಾರೆ, ಇದಕ್ಕೆ ಮಟನ್ ತುಂಬ ಚೆನ್ನಾಗಿ ಇರ್ತದೆ ಇದು ಮೇಕೆನ. ಮತ್ತೆ ಇದೇ ಜಾಸ್ತಿ ಕಾಸ್ಟ್ಲಿ ಇರಲಿಲ್ಲ ಇದು. ಇದು ಕಾಶ್ಮೀರ್ನ ಕಮ್ಮಿ ಆಯ್ತು, ಇದು ಅವ್ರು ತುಂಬ ಜಾಸ್ತಿ ಆಯ್ತು ಸ್ವಲ್ಪ. ಇದು ಮಾಮೂಲಿ ಮಟನ್ ಚೆನ್ನಾಗಿ ಇರ್ತಾರೆ, ಇದು ರೇಟ್ ಜಾಸ್ತಿ ಆಗಲ್ಲ. ಯಾರು ಜನ ಬೇಕೋ ತಗೊಂಡು ಹೋಯ್ತಾರೆ ಅದಕ್ಕೆ. ಎಲ್ಲ ನೀಟ್ಲಿ ಇರ್ತಾರೆ, ಒಂದು ಗಲೀಜ್ ಇಲ್ಲ, ಏನಿಲ್ಲ. ಇದನ್ನ ನೋಡಿ, ಅದು ಸಿರೋಯ್. ಇದು ಸಿರೋಯ್, ಸಿರೋಯ್ ಇದು ರಾಜಸ್ಥಾನ ಕಡೆ. ಇದನ್ನ 110 ಕೆಜಿ ಹಿಂಗೆ ಇದೆಯಾ ಇವತ್ತು? 110 ಕೆಜಿ ಇದೆ. ಎಷ್ಟು ತಿಂಗಳು ಮರಿಯೋಣ ಕುರಿ ಇದು ಮೇಕೆ? ಇದು ಆಗಿದ 5 ವರ್ಷ ಹಿಂಗೆ ಆಗಿದೆ. 5 ವರ್ಷ ಆಗಿದೆ ಇದಕ್ಕೆ. 5 ವರ್ಷ ಇದಕ್ಕೆ ಆರಲ್ ಬಂದಿದೆ. ಇನ್ನ ಚಿಕ್ಕದ ಇದೆಯಾ ಇದು? ಇದನ್ನ 80 ಕೆಜಿ ಹಿಂಗೆ ಬರ್ತಾರೆ. ಇದು ಅದು ಬೋಯರ್, ಕ್ರಾಸ್ ಬೋಯರ್ ಇದೆ ಇದು. ಫುಡ್ ಅದೇ ಸೇಮ್ ಆಗ್ತೀನಿ. ಇಲ್ಲ ಜಾಸ್ತಿ ತಿಂತಾರೆ ಇದಕ್ಕೆ. ಎಲ್ಲ 4-5 ಕೆಜಿ ಬೇಕಲೇ ಬೇಕು. 4 ಕೆಜಿ ಆರ್ಡಿನರಿ ಒಂದಿನ. 4 ಕೆಜಿ ಬೇಕು. ಮರಿ ದೊಡ್ಡದ ಇದೆಯಾ ಅದಕ್ಕೆ? ಇಲ್ಲ ಇಲ್ಲ, ಇದು ಏನ್ ಮಾಡಲ್ಲ. ಇಲ್ಲ ಇಲ್ಲ, ಇದು ಎಲ್ಲ ನಮ್ದು ಮಗಳೂ ಬಂದ್ಬಿಡ್ತಾರೆ, ಏನ್ ಮಾಡಲ್ಲ ಅವರು. ಬನ್ನಿ ಮೇಲೆ ತೋರಿಸ್ತೀನಿ. ಇದು ಮೇಕೆ ಇಲ್ಲೇ ಕಾಶ್ಮೀರ್ ಕಡೆನೆ. ಇದು ಎಲ್ಲ ಕಾಶ್ಮೀರ್ ತೋಡಿ. ಕಾಶ್ಮೀರದಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಆಗಿದೆ, ಡಿಫ್ರೆಂಟ್ ಆಗಿದೆ. ನೋಡಿ, ಅದೋ ಸಿರೋಯಿ, ಅದೋ ಮೇಕೆ ಇದೆಯಾ? ಮತ್ತೆ ಇದೇ ಮೇಕೆ, ಇದೋ ಕಾಶ್ಮೀರ್ ಕಡೆ. ಇದು ಜಿಂಗ್ ಹೇಳ್ತಾರೆ ಹೆಸರು ಇದಕ್ಕೆ. ಜಿಂಗ್, ಜಿಂಗ್, ಜಿಂಗ್ ಅಂತ. ಜಿಂಗ್ ಕಾಶ್ಮೀರ್ ಕಡೆ ಸಿಗ್ತಾರೆ ಅಷ್ಟೇ, ಇನ್ನು ಬೇರೆ ಕಡೆ ಸಿಗಲ್ಲ. ಇದು ಕಾಶ್ಮೀರ ಬಿಟ್ಟರೆ ಬೇರೆ ಕಡೆ ಸಿಗಲ್ಲ. ಸಿಗಲ್ಲ. ಇದು ಕೂದಲು ನೋಡಿ ಹಿಂಗೆ ಇರ್ತಾರೆ ಇದಕ್ಕೆ. ಕೂದಲು ನೋಡಕ್ಕೆ ಮನುಷ್ಯ ತರ ಇದೆ ಕೂದಲು. ಕೊಂಬು ಇನ್ನ ಉದ್ದ ಬರ್ತಾರನ? ಇನ್ನ ಅಲ್ಲ ಬಂದಿಲ್ಲ ಇದಕ್ಕೆ. 1 ವರ್ಷ ಲಂಸಮ್ ಬಂದ ಅಷ್ಟೇ. ಇದು ತೂಕ ಜಾಸ್ತಿ ಬರಲ್ಲ ಆರ್ಡಿನರಿ. ಇದು 50 ಕೆಜಿ 55 ಕೆಜಿ ಬರ್ತಾರೆ ಅಷ್ಟೇ. ಇದು ಸಾಕ್ ಜಾಸ್ತಿ. ಇದು ಇದು ವಾಷಿಂಗ್ ಮಾಡ್ಬೇಕು, ಚೆನ್ನ ಏರ್ ಹಿಂಗೆ ಮಾಡ್ಬೇಕು, ಚೆನ್ನಾಗಿ ಇರ್ತಾರೆ. ಇದು ಮತ್ತೆ ಮಟನ್ ಟೇಸ್ಟ್ ಇರ್ತಾರೆ. ತುಂಬಾ ಟೇಸ್ಟ್ ಬರ್ತಾರೆ. ಇದು ಬಕ್ರೀದಲ್ಲಿ ಎಷ್ಟೋ 40 ಮೇಕೆ ಮಾಡಿದ ಇಲ್ಲ ಸೇಲ್. 40 ಮಾಡಿದ. ಇದಕ್ಕೆ ಅಲ್ಲ ಬಂದಿಲ್ಲ ಅದಕ್ಕೆ ಇರ್ದ. ಇದು ಅಲ್ಲ ಬಂದಿದ ಮತ್ತೆ ಹೋಯ್ತಾರೆ. ಇದು ಹಾ ಇಲ್ಲ 300 ಮೇಲೆ ಆಯ್ತು. 300, 340, 350 ಸೇಲ್ ಮಾಡಿದ ಇವತ್ತು. ಇದು ಎಲ್ಲ ಬರೇ ಇದು ಬಕ್ರೀದ್ನ ಹೋಗ್ಬೇಕು. ಇದು ನೆಕ್ಸ್ಟ್ ಬಕ್ರೀದ್. ಇನ್ನ ಸಣ್ಣ ಇದೆಯಾ? ಒಂದೊಂದ ಅಲ್ಲಿ ಬಂದಿದ, ಒಂದೊಂದ ಬರಲ್ಲ. ಚಿಕ್ಕ ಮರಿ ಹಂಗಾದ್ರೆ ವರ್ಷ ಮೇಯಿಸ್ಬೇಕಿದನ. ಇದು ಅಲ್ಲಿ ಬರಲ್ಲ ಮತ್ತೆ ಯಾರು ಇದು ಬಕ್ರೀದ್ನ ತಗೊಂಡ್ ಹೋಗಲ್ಲ ಅವರು. ಅಲ್ಲಿ ಬರ್ಲೇಬೇಕು. ಚಿಕ್ಕ ಮರಿ ಯಾರು ತಗೊಂಡಲ್ಲ? ಇಲ್ಲ ಇಲ್ಲ, ದೊಡ್ಡದ ಬೇಕು. ಇದು ಬರೇ ವರ್ಷನ. ಇದು ಇದು 90 ಕೆಜಿ 95 ಕೆಜಿ ಬಂದ್ಬಿಡ್ತಾರೆ. ಅದು ಇವತ್ತು 60 ಕೆಜಿ ಹಿಂಗೆ ಇದೆಯಾ? 55-60 ಇದೆಯಾ ಇವತ್ತು? 90 ಕೆಜಿ ಆರ್ಡಿನರಿ ಬರ್ತಾರೆ. ಅದು 90 ಕೆಜಿ ಬರ್ತಾರೆ. ಮೇಲೆ ಇದೆ ಮತ್ತೆ? ಹಾ ಮೇಲೆ ಇದೆಯಾ ಸ್ವಲ್ಪ.
ಮೇಲೆ ಒಂದೇ ಬ್ರೀಡ್ ಇದೆಯಾ? ಅವರು ಆಂಧ್ರ ಬ್ರೀಡ್ ಮಾಮೂಲಿ, ಇಲ್ಲೇ ನಾನು ಲೋಕಲ್ಲು. ಇದೇ ನಾನು ಡಿಮಾಂಡ್ ಜಾಸ್ತಿ ಇರ್ತಾರೆ ಇದಕ್ಕೆ. ಸಿಂಧೂರಿ ಹೇಳ್ತಾರೆ ಇದಕ್ಕೆ, ಸಿಂಧೂರಿ 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 ಹೇಳ್ತಾರೆ. ರೆಡ್ ಪೊಟ್ಲ ಎಡಗ ಎಳಗ ಅದೇ ಹೇಳ್ತಾರೆ. ಇರ್ನ ಹಸ್ರೇನ ಇದು ಅಂದ್ರೆ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ನಮ್ಮ. ಅದೇ ಉತ್ತರ ಕರ್ನಾಟಕ. ಇದು ಉತ್ತರ ಕರ್ನಾಟಕ. ಇವನು ಅಲ್ಲಿ ತಗೊಂಬಂದಿದ್ರ? ಆಂಧ್ರ ಅಲ್ಲಿ ಆಂಧ್ರ ಅಲ್ಲಿ ಅದು ಆಲ್ಮೋಸ್ಟ್. ಇದು ಏನು ಪಟ್ಲಿನೇ ಸಾಕಿದ್ರೆ ಅಂದ್ರೆ ಇದು ಓನ್ಲಿ ನಾವೇನು ಮಟನ್ಗೋಸ್ಕರ ಸಾಕಿರೋದು. ಏನು ಇಲ್ಲ ಕ್ರಾಸಿಂಗ್ ಆ ಥರ ಮಾಡಿಸಲ್ಲ. ಕ್ರಾಸಿಂಗ್ ಮಾಡಲ್ಲ. ಇವು ತಂದಾಗ ಎಷ್ಟು ಕೆಜಿ ಇತ್ತು? ಆಮೇಲೆ ಎಷ್ಟು ಕೆಜಿ ಆದ್ಮೇಲೆ ಮಾಡ್ತೀರಾ ಇವು? ಇಲ್ಲ ತಂದಿದ ನಾವು 15 ಕೆಜಿ 20 ಕೆಜಿ ಒಳಗಡೆ. 15 ಕೆಜಿ 20 ಕೆಜಿ ಒಳಗಡೆ? 20 ಕೆಜಿ ಒಳಗಡೆ ಇರ್ತಾರೆ ನಮ್ದೇ ಹತ್ರ ತಗೊಂತೀನಿ. ಇದು 50 ಕೆಜಿ ಬಂದ್ಬಿಡ್ತಾರೆ. ಇದು ಬಾಕಿ 1 ವರ್ಷ 9 ತಿಂಗಳ ಸಾಕ್ದ ಮತ್ತೆ 50-55 ಹಿಂಗೆ ಇರ್ತಾರೆ. ಮಾಡ್ಬಿಡ್ತೀನಿ. ಅಂದ್ರೆ ಈ ತರ ಫೀಲ್ಡ್ ಅಲ್ಲೂ ಬಿಡ್ತೀರಾ ನೀವು? ಯಾವಲ್ಲಿ ಕಟ್ಟಿ ಹಾಕಿರಲ್ಲ ಈಗ ಬೈಲಲ್ಲಿ ಇದೆಯಲ್ಲ ಆತರ ಈ ತರ ಬೈಲಲ್ಲೂ ಬಿಡ್ತೀರಾ? ಹಿಂಗೆ ದಿನ ಒಂದೊಂದು ಆವರು ಹಿಂಗೆ ಬಿಡ್ತೀನಿ. ಸುಮ್ಮನೆ ಇಲ್ಲೇ ಊಟ ಹಾಕಿದ ಇಲ್ಲೇ ಇರ್ತಾರೆ ಬಿಸಿಲಕ್ಕೆ. ಆರಾಮಾಗಿ ತಿನ್ಕೊಂಡು ಊಟ ತಿನ್ಕೊಂಡು ಆರಾಮನ ಮಲಗ್ತಾರೆ. ಏನ ಇದು ಚಿಕ್ಕ ಚಿಕ್ಕ ಕ್ಯಾಬಿನ ಇರ್ಕೊಂಡು ಇಟ್ಕೊಂಡು ಅವರು ಬೇಜಾರಾಗ್ಬಿಡ್ತಾರೆ. ಅದಕ್ಕೆ ಇಲ್ಲೇ ಫೀಲ್ಡ್ನ ಬಿಡಬೇಕು. ಬನ್ನಿ ಒಳಗಡೆ ನೋಡೋಣ.